ನಿಮ್ಮ ಸ್ನಾನಗೃಹದಲ್ಲಿ ಅನುಸರಿಸಲೇಬೇಕಾದ ಅತಿ ಮುಖ್ಯವಾದ ನಿಯಮಗಳು. ಮೊದಲೆಲ್ಲ ಸ್ನಾನದ ಮನೆ ಶೌಚಾಲಯ ಹೊರಗಿರುತ್ತಿತ್ತು, ಆದರೆ ಈಗ ಮನೆಯ ಒಳಗೆ ಇರುವುದರಿಂದ ಸ್ವಚ್ಛತೆ ಮತ್ತು ವಾಸ್ತುವಿನ ಅಗತ್ಯ ಬಹಳ ಮುಖ್ಯ. ಸಾಮಾನ್ಯವಾಗಿ ಪುರುಷರು ಅಥವಾ ಮಕ್ಕಳು ಶಿಸ್ತು ಪಾಲಿಸುವುದು ಕಡಿಮೆ, ಹಾಗಾಗಿ ಗೃಹಿಣಿಯರೇ ಗಮನ ಕೊಡಬೇಕಾಗುತ್ತದೆ. ಕೆಲವರು ಬಚ್ಚಲು ಮನೆಗೆ ಹೋಗಿ ಬಂದರೂ ಕಾಲು ತೊಳೆಯುವುದಿಲ್ಲ. ಈ ತಪ್ಪನ್ನು ಮಾಡಲೇಬೇಡಿ, ಕಾಲು ಬೇಗ ನೆಗೆಟಿವಿಟಿಯನ್ನು ಆಕರ್ಷಿಸುತ್ತದೆ, ನೆನಪಿರಲಿ. ಪುರುಷರು ಅಥವಾ ಮಕ್ಕಳು ಸ್ನಾನ ಮುಗಿಸಿದ ನಂತರ ಖಂಡಿತವಾಗಿಯೂ ಬಚ್ಚಲು ಮನೆ ಅಸ್ತವ್ಯಸ್ತವಾಗಿರುತ್ತದೆ. ಅದನ್ನು ತಕ್ಷಣವೇ ಸರಿ ಮಾಡಿ ನೀಟಾಗಿ ಸುತ್ತಲೂ ನೀರು ಹಾಕಿ, ಶಾಂಪು ಪ್ಯಾಕೆಟ್ ಬಿದ್ದಿದ್ದರೆ, ಕೂದಲು ಬಿದ್ದಿದ್ದರೆ ಅದನ್ನು ಬಿಸಾಡಿ ಸ್ವಚ್ಛ ಮಾಡುವ ಅಭ್ಯಾಸ ಇರುವುದು ತುಂಬಾ ಒಳ್ಳೆಯದು. ನೀರಿನ ಬಕೆಟ್ ಅಥವಾ ಟಬ್ ಅನ್ನು ಯಾವಾಗಲೂ ಬಾತ್ರೂಮ್ನಲ್ಲಿ ತುಂಬಿಸಬೇಕು, ಖಾಲಿ ಬಿಡಬಾರದು. ಒಂದು ವೇಳೆ ಬಕೆಟ್ ಖಾಲಿಯಾಗಿದ್ದರೆ ಅದನ್ನು ಯಾವಾಗಲೂ ತಲೆಕೆಳಗಾಗಿ ಇರಿಸಿ. ಇದು ಮನೆಯಲ್ಲಿ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ನಾನಗೃಹದ ವಾಸ್ತುದಲ್ಲಿ ನೀಲಿ ಬಣ್ಣಕ್ಕೆ ಹೆಚ್ಚಿನ ಮಹತ್ವವಿದೆ. ನೀಲಿ ಬಣ್ಣವು ಸಂತೋಷವನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಸ್ನಾನಗೃಹದಲ್ಲಿ ನೀಲಿ ಬಣ್ಣದ ಬಕೆಟ್ ಮತ್ತು ಮಗ್ ಅನ್ನು ಇಡುವುದು ಉತ್ತಮ. ಸ್ನಾನಗೃಹದ ಬಾಗಿಲುಗಳನ್ನು ಯಾವಾಗಲೂ ಮುಚ್ಚಬೇಕು. ತೆರೆದಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ಮತ್ತು ಅದು ನಿಮ್ಮ ವೃತ್ತಿಜೀವನದಲ್ಲಿ ಅಡೆತಡೆಗಳನ್ನು ಉಂಟುಮಾಡಬಹುದು. ವಾಸ್ತು ಪ್ರಕಾರ ಸ್ನಾನಗೃಹವು ಯಾವಾಗಲೂ ಅಡುಗೆ ಮನೆಯ ಮುಂದೆ ಅಥವಾ ಅದರ ಪಕ್ಕದಲ್ಲಿ ಇರಬಾರದು. ಶೌಚಾಲಯದ ಆಸನವು ಪಶ್ಚಿಮ ಅಥವಾ ವಾಯುವ್ಯ ದಿಕ್ಕಿನಲ್ಲಿರಬೇಕು. ಒಂದು ವೇಳೆ ಅಡುಗೆ ಮನೆಯ ಬಳಿ ಸ್ನಾನದ ಮನೆ ಇದ್ದರೆ ಯಾವಾಗಲೂ ಬಾಗಿಲು ಮುಚ್ಚಿ, ಇಲ್ಲದಿದ್ದರೆ ನೆಗೆಟಿವಿಟಿ ಕಾಡುತ್ತದೆ. ಸ್ನಾನಗೃಹವು ಮನೆಯಲ್ಲಿ ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿರಬೇಕು. ಇದನ್ನು ಎಂದಿಗೂ ದಕ್ಷಿಣ, ಆಗ್ನೇಯ ಅಥವಾ ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಬಾರದು. ಮನೆಯಲ್ಲಿ ಸ್ನಾನದ ಬಾಗಿಲಿನ ಮುಂದೆ ಕನ್ನಡಿಗಳನ್ನು ಎಂದಿಗೂ ಇಡಬಾರದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತದೆ. ಸ್ನಾನಗೃಹದ ಉತ್ತರ ಅಥವಾ ಪೂರ್ವ ಗೋಡೆಯ ಮೇಲೆ ಕನ್ನಡಿಯನ್ನು ಇರಿಸಿ ಮತ್ತು ಅದು ಚೌಕ ಅಥವಾ ಆಯತಾಕಾರದ ಆಕಾರದಲ್ಲಿರಬೇಕು. ವಾಸ್ತು ಪ್ರಕಾರ ವೃತ್ತಾಕಾರದ ಅಥವಾ ಅಂಡಾಕಾರದ ಕನ್ನಡಿಗಳನ್ನು ಉತ್ತಮವೆಂದು ಪರಿಗಣಿಸಲಾಗಿದೆ. ಸ್ನಾನದ ಮನೆಯಲ್ಲಿ ಶೌಚಾಲಯದಲ್ಲಿ ಗ್ಯಾಪ್ ಸೋರಿಕೆಯಾಗಿದ್ದರೆ ಅದು ಹಣದ ನಷ್ಟಕ್ಕೆ ಸೂಚನೆಯಾಗುತ್ತದೆ. ಆದ್ದರಿಂದ ಕಳಪೆ ವಸ್ತುಗಳನ್ನು ಬಳಸದೆ ಉತ್ತಮ ವಸ್ತುಗಳನ್ನು ಬಳಸುವುದು ಮತ್ತು ನೀರು ಸೋರಿಕೆಯಾಗುತ್ತಿದ್ದರೆ ಬೇಗನೆ ಸರಿಪಡಿಸುವುದು ಬಹಳ ಉತ್ತಮ. ಇಲ್ಲದಿದ್ದರೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಎಚ್ಚ ಕೆಲಸ ಮುಗಿದ ನಂತರ ಬಾತ್ರೂಮ್ ಅನ್ನು ಒಣಗಿಸಬೇಕು, ಇದು ಬಹಳ ಮುಖ್ಯ. ನಿಮ್ಮ ಬಾತ್ರೂಮ್ಗೆ ಯಾವಾಗಲೂ ತಿಳಿ ಬಣ್ಣದ ಟೈಲ್ಸ್ ಮತ್ತು ಲೈಟ್ ಕಲರ್ ಪೇಂಟ್ ಅನ್ನು ಪರಿಗಣಿಸಿ. ಸ್ನಾನಗೃಹದಲ್ಲಿ ಕಿಟಕಿ ಇರುವುದು ಮುಖ್ಯ, ಇದು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಜೊತೆಗೆ ಕಿಟಕಿಯು ಪೂರ್ವ, ಉತ್ತರ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ತೆರೆಯಬೇಕು. ತಿಂಗಳಿಗೆ ಎರಡು ಬಾರಿಯಾದರೂ ಸ್ನಾನದ ಮನೆಯನ್ನು, ಶೌಚಾಲಯವನ್ನು ಡೀಪ್ ಕ್ಲೀನಿಂಗ್ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಿ. ಇದರಿಂದ ಖಂಡಿತವಾಗಿಯೂ ನೀವು ನಿಮ್ಮ ಮನೆಯ ಮುಕ್ಕಾಲು ಪಾಲು ನೆಗೆಟಿವಿಟಿ ತೆಗೆದು ಹಾಕಿರುತ್ತೀರಾ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹತ್ತಾರು ಜನರಿಗೆ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.